ಅಲ್ಲ ನಾನೇ ಹೇಳ್ಬಿಡ್ತೀನಿ. ಈಗ ನಾನು ನಮ್ಮ ತಾಲೂಕು ಕಟಿಸಿ ಇಬ್ಬರು ಅಧ್ಯಕ್ಷರು ಬಂದರೆ ಅವ್ರ ಜೊತೆ ನಾನು ಮಾತುಕತೆ ಮಾಡಿದ್ದೀನಿ. ಅವರು ಮೊನ್ನೆ ದಿವಸ ಅವ್ರ ಹಿರಿಯರ ಜೊತೆ ಚರ್ಚೆ ಮಾಡಿದ್ದಾರೆ, ಚರ್ಚೆ ಮಾಡಿ ಅದಕ್ಕೂ ಸಹ ಅವರು ಸಮಜಾಯಿಸಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮತ್ತೆ ಈಗ ಹಿಂದಿಂದನೇ ಮನೆ ಹೋರಾಟಕ್ಕೆ ಬೆಂಬಲ ಕೊಟ್ಟಾರ ಅವರು. ಈಗ ಅವ್ರು ಏನು ಹೇಳಿ ನನಗೆ ಸ್ಪಷ್ಟವಾಗಿ ಪತ್ರಿಕೆ ನೋಡಿದ್ದೀನಿ, ವಿಡಿಯೋದಲ್ಲಿ ನಂತರ ಶಬ್ದ ಇಲ್ಲ, ಪತ್ರಿಕೆ ನೋಡಿದೆ, ಒಂದೇ ಪತ್ರಿಕೆ ಬಂದೈತಿ. ಆ ಕಾರಣಕ್ಕೆ ನಾವು ಮತ್ತೆ ಅದನ್ನು ಇಲ್ಲಿಗೆ ಅದಕ್ಕೆ ನಾಳೆ ಹೋರಾಟಕ್ಕೆ ಜನರಿಗೆ ಗೊಂದಲ ಮಾಡೋದು ಬೇಡ. 13ನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ, ಬಸವನಗೌಡ ಬರ್ತಾರೆ, ಎಲ್ಲರ ಕೂತು ಚರ್ಚೆ ಮಾಡಿಕೊಂಡು ಅವ್ರು ಏನಾದರೂ ಆ ರೀತಿಯಾಗಿ ನಮ್ಮ ವಿರುದ್ಧವಾಗಿ ಮಾತಾಡಿದರೆ ನಾವೆಲ್ಲ ಕೂತ್ಕೊಂಡು ಅವತ್ತೇ ತೀರ್ಮಾನ ತೆಗೆದುಕೊಳ್ತೀವಿ. ಹಾಗಾಗಿ ಆ ಕಾರಣಕ್ಕೆ ಸಹ ಗೊಂದಲ ಪಡೋದ್ಬೇಡ. ಯಾಕೆಲ್ಲ ನಮ್ಮವರೇ ಯಾವುದೋ ಒಂದು ಒತ್ತಡಕ್ಕೆ ಮಣಿಬಿಟ್ಟು ಏನೋ ಕೊಟ್ಟಿರ್ತಾರೆ, ನಾವು ಮತ್ತೆ ಅದನ್ನು ಪದೇ ಪದೇ ಹೇಳೋದ್ಬೇಡ. ನಮ್ಮ ಗುರಿ ಏನಪ್ಪ 13ನೇ ತಾರೀಕಿನ ಎಸ್ಎಸ್ ಮಾಡೋದೈತಿ. ಅವತ್ತಿನ ದಿವಸ ನಾವೆಲ್ಲ ಚರ್ಚೆ ಮಾಡ್ತೀವಿ. ಏನು ಮುಖ್ಯಮಂತ್ರಿ ಮನೆ ನೀರು ಶುರು ಮಾಡ್ತೇವಲ್ಲ, 224 ವಿಧಾನಸಭಾ ಕ್ಷೇತ್ರಗಳ ಶಾಸಕರಲ್ಲಿ ಯಾರ್ಯಾರು ಪಂಚಮಸಾಲಿ ಜನ ಮೀಸಲಾತಿ ಹೋರಾಟಕ್ಕೆ ಯಾರು ನ್ಯಾಯ ಕೊಟ್ಟಾರೆ, ಯಾರು ಇದನ್ನು ವಿರೋಧ ಮಾಡಿದ್ದಾರೆ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ವ್ಯಕ್ತಿಗಳಿರಲಿ, ನಾವೆಲ್ಲರೂ ಸಹ ಅವತ್ತಿನ ಹೋರಾಟ ಶುರು ಮಾಡ್ತೀವಿ. ಮುಂದೆ ಮತ್ತೆ 13 ಆದ ತಕ್ಷಣ ಮುಂದೆ ಎಲ್ಲಿ ಮಾಡಬೇಕು, ಎಲ್ಲಿ ಹೋರಾಟ ಮಾಡಬೇಕು, ಯಾವಾಗ ಮಾಡಬೇಕನ್ನು ಸಹ ಅವತ್ತೇ ನಾವೆಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ರಾಜಕೀಯ ನಿರ್ಧಾರಗಳನ್ನು ಸಹ ಅವತ್ತು ನಾವು ತೆಗೆದುಕೊಳ್ಳುತ್ತೇವೆ ಅನ್ನೋ ವಿಚಾರವನ್ನು ಹೇಳಿಕೆ ಇಚ್ಛಪಡ್ತೇವೆ. ಈಗಂತೂ ಒಂದೇ ದಿನದ ಸತ್ಯಾಗ್ರಹ ಅಂತ ಅನೌನ್ಸ್ ಮಾಡಿದ್ದೀವಿ. ಅಂದರೆ ಸರ್ಕಾರ ಕೊಟ್ಟ ಮಾತನ್ನು ತಪ್ಪಿ ನಮ್ಮ ನಿರಾಶೆಗೊಳಿಸೋದಕ್ಕೆ ಹೋರಾಟ ಮಾಡಬೇಕನ್ನೋ ಕಾರಣಕ್ಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಲು ಒಂದು ದಿನ ತೀರ್ಮಾನ ಮಾಡಿ. ಅವತ್ತು ಬಂದಂಥ ಜನ ಅಪ್ಪರಕ್ಕೆ ನಿರಂತರ ಮಾಡಿರಿ ಅಂದರು, ಅದಕ್ಕೂ ನಾವು ರೆಡಿ ಇದ್ದೀವಿ, ಎಲ್ಲದಕ್ಕೂ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟೆವು. ಈಗ ಅವತ್ತಿನ ದಿವಸ ತೀರ್ಮಾನ ಮಾಡ್ತೀವಿ ಬಂದ್ವಿ. ಅಲ್ಲ ಅದ ಇದಂದರೆ ಹೋರಾಟ ಕೊನೆ ಹೋರಾಟ ಇದೆ, ಅಂತಿಮ ಹೋರಾಟನ ಪೂರ್ತಿ. ಹಾಗಾಗಿ ಮತ್ತೆ ಅವತ್ತು ನಿರ್ಧಾರ ಏನು ತೆಗೆದುಕೊಳ್ತೇವೆ ನೋಡ್ಬೇಕು. ಯಾಕಂದ್ರೆ ನಾವು 22ಕ್ಕೆ ಕೊನೆ ಹೋರಾಟ ಅಂತ ಅಂದ್ಕೊಂಡಿದ್ವಿ, ಅವರು 29ರ ಮತ್ತೆ ಟೈಮ್ ತೊಗೊಂಡು ಮುಖ್ಯಮಂತ್ರಿಗಳು, ಅವತ್ತು ನಮಗೆ ಎಲ್ಲೇ ಒಂದು ಕಡೆ ಅನ್ಯಾಯ ಮಾಡಿದರು. ಹಂಗಾಗಿ ಮತ್ತೆ ನೀವು ಹೋರಾಟ ಮಾಡೋಕೆ ಬಂದು ನಮಗೆ ನ್ಯಾಯ ಸಿಗುತ್ತೆ ಅಂತ ತಿಳ್ಕೊಂಡು ಹೇಳಿದ್ವಿ, ನ್ಯಾಯ ಸಿಗಲಿಲ್ಲ. ಹಾಗಾಗಿ ಜನರಿಗೆ ಮತ್ತೆ ನಾವು ತಪ್ಪುದಾರಿಗೆ ಎಳಿಬಾರ್ದಲ್ಲ, ಹೋರಾಟವನ್ನು ಮಾಡಲೇಬೇಕು, ನ್ಯಾಯ ಪಡ್ಕೊಳ್ಬೇಕು, ಆದೇಶ ಪತ್ರ ಬರೋವರೆಗೆ ಹೋರಾಟ ಮಾಡಬೇಕು ಅಂತ. ಹಾಗಾಗಿ ಇದೊಂದು ಅಂತಿಮ ಹೋರಾಟನೇ ಇದೆ. ಹಾಗಾಗಿ ಎಲ್ಲರೂ ಸಹ 13ಕ್ಕೆ ಬರ್ರಿ ಅಂತ ಕರೆ ಕೊಡ್ತೀವಿ.